ಈ ಎಲ್ಲ ಈ ಗ್ಯಾಕ್ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಪತ್ರಕರ್ತರದೇನದ ಶುಭಾಶಯಗಳು ತಾವೇ ಮಾಧ್ಯಮದವರೇ ಈ ಎಂಟೈರ್ ಎಪಿಸೋಡನ್ನು ಹೊರಗಡೆ ತಂದಂಥವರು ಮಾಧ್ಯಮದ ಸ್ನೇಹಿತರು ಒಬ್ಬ ಬಿ ಜೆ ಪಿ ಕಾರ್ಯಕರ್ತರ ಮನೆಯಲ್ಲಿ ಆತ ಸ್ವಲ್ಪ ಪ್ರಜ್ಞಾವಂತ ಆಗಿರೋದ್ರಿಂದ ಆತ ಮಾಧ್ಯಮದವರಿಗೆ ತಿಳಿಸಿ ಬೆಳಗ್ಗೆ ಫಸ್ಟ್ ಫ್ಲ್ಯಾಶ್ ಆಗೋಕ್ಕೆ ಶುರುವಾಯಿತು ನಾನು ಅವ್ರನ್ನೂ ಭೇಟಿ ಮಾಡಿದ್ದೇನೆ ಅವ್ರ ಹೆಸರನ್ನು ನಾನು ಇಲ್ಲಿ ತೆಗೆದುಕೊಳ್ಳಿಕ್ಕೆ ನಾನು ಹೋಗುವುದಿಲ್ಲ ನಮ್ಮೆಲ್ಲ ಲೋಕಲ್ ಮಾಧ್ಯಮದಲ್ಲಿದ್ದಂಥ ಚಾಮರಾಜನಗರ ಲೋಕಲ್ ಮಾಧ್ಯಮದವ್ರಿಗೆಲ್ಲ ಗೊತ್ತಿದೆ ಅವ್ರ ಕುಟುಂಬದಲ್ಲೇ ಒಂದು ದೊಡ್ಡ ಇನ್ಸಿಡೆಂಟ್ ಆಗಿದೆ ಇದರ ಇನ್ಸಿಡೆಂಟ್ ಆಗಿದೆ ನಾನು 36 ಜನ ಸತ್ತೋರ ಮನೆಗೆ ಭೇಟಿಯಾಗಬೇಕು ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ನಾನು 28 ಮಾತ್ರ ಹೋಗಲಿಕ್ಕಾಯಿತು ಮಿಕ್ಕಿದ್ದವ್ರಿಗೆ ನಾನು ಅಲ್ಲೇ ಚೆಕ್ಗಳು ಕೊಟ್ಬಿಟ್ಟು ಬಂದಿದ್ದೇನೆ ನಮ್ಮ ಲೀಡರ್ಸು ಎಮ್ ಎಲ್ ಎಸ್ ಹೋಗಿ ಕೊಟ್ಟು ಬನ್ನಿ ಅಂತೇಳಿ ನಾನು ಧ್ರುವನಾರಾಯಣನು ಬೆಳಗ್ಗೆ 6 ಗಂಟೆಗೆ ಬಿಡಬೇಕು ಅಂತಿದ್ದು 6:30ಗೆ ನನ್ನ ಮನೆ ಬಿಟ್ಟು ತಿರ್ಗಾ ಬಂದು ವಾಪಸ್ ಬಂದಿದ್ದು ನಾನು ಬೆಳಗಿನ ಜಾವ 6:30 ಗಂಟೆಗೆ ಮನೆಗೆ ಬಂದು ತಲುಪಿದ್ದೇನೆ 4 ಗಂಟೆವರೆಗೂ ಕೂಡ ಭೇಟಿ ಮಾಡಿ ಎಲ್ಲರ ನೋವನ್ನು ಆ ನೋವು ನಮ್ಮ ಕೆರಳು ಯಾವ ರೀತಿ ಕೆರಳಿಸ್ತಾ ಇತ್ತು ಅಂದರೆ ಪ್ರತಿಯೊಬ್ಬರೂ ಕೂಡ ಆ ನಿಮಗೆ ನಾನು ಯಾವುದಾದ್ರು ಒಂದು ರೂಪದಲ್ಲಿ ಕೆಲವೆಲ್ಲ ಲೈವ್ ಹೋಯಿತು ಅಂತೇಳಿ ನನಗೆ ವಿಚಾರ ತಿಳಿಯಿತು ಅವ್ರು ಏನೇನು ಮಾತಾಡಿದ್ರು ಅಂತ ಇನ್ನೇನೇನು ನಮ್ಮ ತಂಡ ಸಂಗ್ರಹ ಮಾಡಿದೆ ನನ್ನ ಎದುರುಗಡೆ ಮಾತಾಡುವಾಗ ಅನ್ನೋದನ್ನು ಕೂಡ ನಾನು ಯಾವುದಾದ್ರು ಒಂದು ರೂಪದಲ್ಲಿ ಅದನ್ನು ಬಿಡುಗಡೆ ಮಾಡ್ತೇನೆ ಆದರೆ ಅದು ನೋಡಿದವ್ರಿಗೆ ಕೇಳಿದವ್ರಿಗೆ ಆ ಕಣ್ಣು ಕಿವಿ ಹೃದಯ ಇದ್ದವ್ರು ಮಾತ್ರ ಆ ಪರಿಸ್ಥಿತಿ ಅರ್ಥ ಆಗ್ತದೆ ಇವತ್ತೊಬ್ಬ ರಾಜ್ಯದ ಮಂತ್ರಿ 3 ಜನ ಅಂತ ಹೇಳಿದ್ರು ಅದು ಯಾಕೆ ಹೇಳಿದ್ರು ನನಗೆ ಅರ್ಥ ಆಗ್ತಿಲ್ಲ ನಾನು ವಿರೋಧ ಪಕ್ಷದ ನಾಯಕರು ಇಬ್ಬರು ಕೂಡಲೇ ಧಾವಿಸಬೇಕಾದ ಪರಿಸ್ಥಿತಿ ಬಂತು ಸಿದ್ದರಾಮಯ್ಯನವರು ಭಾಳ ಚೆನ್ನಾಗಿ ಅವರು ಲಾಯರ್ ಅಂತ ಕಾಣ್ತದೆ ಲಾಯರು ಭಾಳ ಚೆನ್ನಾಗಿ ಅದನ್ನು ಒಂದು ಇನ್ವೆಸ್ಟಿಗೇಷನ್ ಟೈಪೇ ಮಾಡಿದ್ರು ಟ್ರಯಲ್ನ ಆಫೀಸರ್ಸ್ನ ಅವ್ರ ಕೈಲಿ ಅದನ್ನು ತಪ್ಪಿಸ್ಕೊಳಕ್ಕೆ ಆಗಲಿಲ್ಲ ಅವರು ಅಡ್ಮಿಟ್ ಮಾಡ್ಕೊಳ್ಳೇಬೇಕಾದ ಪರಿಸ್ಥಿತಿ ಬಂತು ಆ ಡಾಕ್ಯುಮೆಂಟು ನಮ್ಮ ಹತ್ರ ಇದೆ ನಾನು ಅದನ್ನು ಬಿಡುಗಡೆ ಮಾಡೋಕ್ಕೆ ಹೋಗ್ತಾ ಇಲ್ಲ ಯಾಕೆಂದರೆ ಒಬ್ಬ ಜಡ್ಜಸ್ ಯಾರು ಹೈಕೋರ್ಟ್ ಇದನ್ನು ಗಮನ ತೆಗೆದುಕೊಂಡು ಚೀಫ್ ಜಸ್ಟಿಸ್ ಅವರು ಒಂದು ತಂಡನೇ ನೇಮಕ ಮಾಡಿ ಅವ್ರ ರಿಪೋರ್ಟಲ್ಲೇ 36 ಜನ ಅಂತೇಳಿ ಬರೆದಾಗ ಸರ್ಕಾರದವರು 24 ಜನ ಅಂತೇಳಿ ಒಪ್ಕೊಂಡಾಗ ಇನ್ನು ಮೂರು ನಂಬರ್ ಏನಾಯಿತು ಇಷ್ಟೆಲ್ಲ ಆದರೂ ನಮ್ಮ ಹತ್ರ ಇಲ್ಲಿ ರಿಪೋರ್ಟೇ ಇದೆ ನಿಮ್ಮ ಹತ್ರನೂ ಬಹುಶಃ ಇದಿರಬೇಕು ರಿಪೋರ್ಟ್ ದಿ ಹಾಸ್ಪಿಟಲ್ ಅಥಾರಿಟೀಸ್ ಹ್ಯಾವ್ ಡಿಕ್ಲೇರ್ಡ್ ದ ಡೆತ್ ಆಫ್ 62% ಬಿಟ್ವೀನ್ 4/5/2011 ಟಿಲ್ 6/5 AM 10/5/21 ಔಟ್ ಆಫ್ ದೆಮ್ ಅಟ್ ಲೀಸ್ಟ್ 36% ವರ್ ಶೋನ್ ಟು ಬಿ ಇನ್ ಪೇಷಂಟ್ ಆನ್ 2/5/2021 ಡೆತ್ ಆಫ್ ದೀಸ್ 36 ಪೇಷಂಟ್ಸ್ ಕುಡ್ ಬಿ ಅಟ್ರಿಬ್ಯೂಟೆಡ್ ಟು ದಿ ನಾನ್ ಅವೈಲಬಿಲಿಟಿ ಆಫ್ ಆಕ್ಸಿಜನ್ ಸಪ್ಲೈ ಡ್ಯೂರಿಂಗ್ ದಿ ನೈಟ್ ಆಫ್ 2/5/2001 ಆ್ಯಂಡ್ ದಿ ಅರ್ಲಿ ಅವರ್ಸ್ ಆಫ್ 3/5/2001 ಇದು ಹೈಕೋರ್ಟ್ನ ಏನು ಒಂದು ಕಮಿಟಿ ಇದೆ ಎಕ್ಸ್ ಜಡ್ಜಸ್ ಅವರು ಕೊಟ್ಟಿರುವಂಥ ವರದಿಲಿದ್ದಂಥ ಇದು ಸರ್ಕಾರದವರು 24 ಅಂತ ಹೇಳಿದ್ದಾರೆ ಅದಕ್ಕೆ ತಕರಾರು ಅಂತ ಆಮೇಲೆ ಮಾಡೋಣ ಆದರೆ ಇಂಥ ಆದಮೇಲೆ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ರಾಜ್ಯದ ಜನತೆ ಪರವಾಗಿ ಮತ್ತೊಮ್ಮೆ ನಾವು ನಮ್ಮ
ಈ ಒಂದು ಉಚ್ಚ ನ್ಯಾಯಾಲಯಕ್ಕೆ ತಲೆಬಾಗಿ ಗೌರವದಿಂದ ಅವರಿಗೆ ನಮಸ್ಕರಿಸಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಇವತ್ತು ನಮ್ಮ ಧ್ವನಿ ಅವರಿಗೆ ಕೇಳ್ತಾ ಇಲ್ಲ, ಸರ್ಕಾರದವ್ರು ಕೇಳ್ತಾ ಇಲ್ಲ, ನಮ್ಮ ಜನರ ನೋವು ಅವ್ರಿಗೆ ಕೇಳ್ತಾ ಇಲ್ಲ. ಆದರೆ ಜನ ಕೋರ್ಟ್ ಕಾಣ್ತಾ ಇದೆ, ಅದು ನಮ್ಗೆ ಕಾಣ್ತಾ ಇದೆ. ಕೋರ್ಟ್ ಅವರು ಇವತ್ತು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಅವತ್ತು ಕೊಟ್ಟರು, ನಿನ್ನೆನೂ ಕೂಡ ಸುಪ್ರೀಂ ಕೋರ್ಟ್ ಅವರು 6 ವಾರದಲ್ಲಿ ನೀವು ಒಂದು ಪ್ಯಾಕೇಜನ್ನು ನೀವು ಯಾವ ರೀತಿ ಹಣ ಕೊಡ್ತೀವಿ ಅಂತೇಳಿ ನೀವೇ ಅದನ್ನು ಅನೌನ್ಸ್ ಮಾಡಬೇಕು ಅಂತ ಹೇಳಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನನಗೆ ಭಾಳ ಈ ದೇಶದಲ್ಲಿ ನ್ಯಾಯಾಲಯ ನಮ್ಮನ್ನೆಲ್ಲ ನೋಡ್ತಾ ಇದೆಯಂತೆ. ಏಕೆಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಕಡೆ ನ್ಯಾಯಾಂಗ, ಒಂದು ಕಡೆ ಕಾರ್ಯಾಂಗ, ಒಂದು ಕಡೆ ಶಾಸಕಾಂಗ, ಒಂದು ಕಡೆ ಪತ್ರಿಕಾರಂಗ. ಈ ಪತ್ರಿಕಾರಂಗದ ವಿಚಾರವನ್ನು ನಾವು ಶಾಸಕಾಂಗದವರು ಗಮನ ಹರಿಸದೇ ಹೋದರೂ ಕೂಡ ನ್ಯಾಯಾಂಗ ಆದರೂ ಕೂಡ ಇದ್ರ ಬಗ್ಗೆ ಚಿಂತನೆಯನ್ನ ಮಾಡಿ ನಮಗೆಲ್ಲ ಜೀವನ ಕೊಡ್ತಾ ಇದೆಯಲ್ಲ, ಇದಕ್ಕೆ ನಾವು ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕೂಡ ಸಾಲದು. ಈ ಮಧ್ಯ 36 ಜನಕ್ಕೆ ಅಂಥೇಳಿ ತೀರ್ಮಾನ ಮಾಡಿದ್ರೆ ಬರೀ 24 ಜನಕ್ಕೆ ಅವರ ಅಕೌಂಟ್ ಕೊಟ್ಟಿದ್ದಾರೆ. ಒಬ್ಬ ಮಂತ್ರಿ, ನಾಟ್ ಇವನ್ ಎ ಸಿಂಗಲ್ ಮಿನಿಸ್ಟರ್, ವಾಸ್ ಬ್ರೇವ್ ಎನಫ್. ಅವ್ರಿಗೆ ಹೃದಯ ಇರಲಿಲ್ಲ, ನೀವು ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಎದುರುಕೊಡ್ತಾ ಇದ್ದೀರಾ? ಆ ಕುಟುಂಬಗಳಿಗೆ ಭೇಟಿ ಕೊಟ್ಟು, ಯಾವುದೇ ಮಂತ್ರಿ, ನೀವು ಹೆಲ್ತ್ ಮಿನಿಸ್ಟರ್ ಹೋಗ್ಬೇಕು, ಚೀಫ್ ಮಿನಿಸ್ಟರ್ ಹೋಗ್ಬೇಕು, ಚೀಫ್ ಮಿನಿಸ್ಟರ್ ಬೇರೆ ಬೇರೆದಕ್ಕೆಲ್ಲ ಹೋಗ್ತೀರಿ ಪಾಪ. ಉಸ್ತುವಾರಿ ಮಂತ್ರಿ ಯಾರೇ ಆಗಿರಲಿ, ಒಂದು ಡೆಪ್ಯೂಟ್ ಮಾಡಿ ಅವ್ರನ್ನ ಹೋಗಿ ಏನು ಆಗಿದೆ ಅಂತೇಳಿ ಮಾತಾಡ್ಸೋಕ್ಕಾಗಲಿಲ್ಲ ಅಂತ ಅಂದಮೇಲೆ ಒಂದು ಕೋರ್ಟ್ ಅವರೇ ಹೋಗಿ ಇದು ಈ ಆಕ್ಸಿಜನ್ ಕೊಡದೆ ಸಾವಾಗಿದೆ ಅಂಥೇಳಿ ಹೇಳಿದ ಮೇಲೆ ಇದು ಕೊಲೆನೋ ಅಲ್ವೋ ಅನ್ನೋದನ್ನು ನೀವೇ ಈ ಸಂದರ್ಭದಲ್ಲಿ ತೀರ್ಮಾನವನ್ನು ಮಾಡಬೇಕಾಗ್ತದೆ. ಇದು ಕೊಲೆ ಅಲ್ಲದೆ ಇನ್ನೇನು, ಇದೇನು ಆಕ್ಸಿಡೆಂಟ್ ಏನಲ್ಲ, ನಿಮ್ಗೆ ಗೊತ್ತಿತ್ತು, ಸಪ್ಲೈ ಮಾಡಬೇಕಾಗಿತ್ತು, ಸಪ್ಲೈ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಏನೆಲ್ಲ ವಿಚಾರ ಅಂತಂದರೆ ಆ ಒಂದು ಪೇಷಂಟ್ಗೆ ಎಲ್ಲ ಪಕ್ಕಕ್ಕೆ ನಿಲ್ಲಿಸಿ ಮಲಗಿಸಿ ಈ 5 ನಿಮಿಷ ಒಂದು ಒಬ್ಬಂಗೆ ಮೂಗಿಗೆ ಹಾಕೋದಂತೆ, ಅದನ್ನೇ ತೆಗೆದುಬಿಟ್ಟು ಇವ್ರ ಮೂಗಿಗೆ ಹಾಕೋದು, ಅದನ್ನೇ ತೆಗೆದುಬಿಟ್ಟು ಇವ್ರ ಮೂಗಿಗೆ ಹಾಕೋದು, ಇವೆಲ್ಲ ಸ್ಟೋರಿ ಅಲ್ಲಿದೆ. ನಾನು ಅದೇನಾದ್ರು ಜಾಸ್ತಿ ಇದನ್ನು ಪ್ಲೇ ಮಾಡಿದ್ರೆ ಅವ್ರು ಹೇಳಿದ್ದಂಥ ವಿಚಾರಗಳನ್ನು, ಆ ಇನ್ನೊಬ್ಬ ಮಾತಾಡಿದ್ದು ಒಬ್ಬ ಗೋಲ್ಡ್ ಮೆಡಲಿಸ್ಟ್, ಅವನು ಶೂಟಿಂಗಲ್ಲಿ ಆ ಹುಡುಗ, ಅವರ ತಾಯಿ ಕತೆ, ಅವನು ಮರಳಲ್ಲೇ ಆ ತಾಯಿ ಸತ್ತೋಗ್ಬಿಡ್ತಾಳೆ. ಅವನ ಮರಳಲ್ಲಿ 10 ದಿನ ಹಾಸ್ಪಿಟಲ್ ಇದೆ, ಈಸ್ ಎ ನ್ಯಾಷನಲ್ ಶೂಟರ್. ಸರ್, ನಮ್ಗೆ ಆಗಿದ್ದು ಬೇರೆಯವ್ರಿಗೆ ಆಗಬಾರ್ದು ಸರ್. ಒಬ್ಬ ಡಾಕ್ಟ್ರ್ ಇಲ್ಲಂತೆ, ಆ ನರ್ಸ್ಗಳು ಯಾವ ದಿನ ಸಾಯೋಳು ಹೇಳೋರು ಯಾರ್ರೀ ಅಂತಾರಂತೆ. ಯಾವ ಡಾಕ್ಟರ್ಸು ಇಲ್ಲ ರಾತ್ರಿ ಹೊತ್ತು, ನೈಟ್ ಡ್ಯೂಟಿ ಮಾಡೋರು ಒಬ್ಬರು ಇಲ್ಲ, ಯಾವ ನರ್ಸು ಇಲ್ಲ ಅಲ್ಲಿ. ತನಿಖಾ ತಂಡ ಕೂಡ ಅದನ್ನ ರಿಕವರ್ ಮಾಡಿ ಯಾರು ಒಳಗಡೆ ಹೋಗ್ಲಿಲ್ಲ, ಯಾರು ಇರಲಿಲ್ಲ, ಯಾರು ಕೆಲಸ ಮಾಡಲಿಲ್ಲ ಅಂತೇಳಿ ಅದನ್ನ ಎಲ್ಲ ದಾಖಲೆಗಳನ್ನ ಸೀಸ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಏನು ಮಿಲಿ 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 ಅಂತ ಈ ಪ್ರಾಣಿಗಳು ಒದ್ದಾಡ್ದಂಗೆ ಎಲ್ಲ ಒದ್ದಾಡ್ತಿದ್ದಾರೆ. ಒಂದು ರೂಮಲ್ಲಿ ದಬ 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 ಅಂತ ತುಂಬಿಟ್ಟಿದ್ದಾರೆ ಒಂದು ರೂಮಲ್ಲಿ 14-15 ಜನ, ಒಬ್ಬರ ಮೇಲೆ ಒಬ್ಬರು ಒಬ್ಬರೊಬ್ಬರು ಮನಕೊಂಡು ಪ್ರಾಣ ಹೋಗಿದೆ. ಎತ್ಕೊಂಡೋಗಿ ಮಿಕ್ಕಿದವ್ರನ್ನೂ ಎಲ್ಲ ಹಾಕಿದ್ದಾರೆ ಜನಕ್ಕೆ ಗೊತ್ತಾಗಬಾರ್ದು ಅಂತ. ಈ ಹಾಸ್ಪಿಟ್ಲ್ ಸತ್ತದ ತಕ್ಷಣ ಈ ಹಾಸ್ಪಿಟ್ಲ್ಗೆ ಇಲ್ಲಿ ತಿರ್ಗಾ ಬೇರೆಯವ್ರನ್ನ ಹೋಗಿ ಕರ್ಕೊಬಂದು ಈ ಸತ್ತಿದ್ದಾರೆ ಕೆಳಗಡೆಯಿಂದ ತರ್ಕೊಬಂದು ತಿರ್ಗಾ ಮೇಲ್ಗಡೆ ಮಲಗಿಸಿದ್ದಾರೆ. ಇಂಥ ಎಲ್ಲ ಸಂಘಟನೆಗಳು ಆ ಹೆಣಗಳ ರಾಶಿ ಏನು ಒಂದು ಹಾಕಿ ಪ್ರಾಣಿಗಳ ಥರ ಏನು ಹಾಕಿದ್ದಾರೆ ಆ ಫೋಟೋಗಳು ಕೂಡ ಇದೆ. ಅದನ್ನು ನಾನಿಲ್ಲಿ ಡಿಸ್ಪ್ಲೇ ಮಾಡೋಕ್ಕೆ ನನಗೆ ಹೋಗ್ತಾ ಇಲ್ಲ. ಐ ಹ್ಯಾವ್ ಎವ್ರಿಥಿಂಗ್,
ಅದು ನನ್ನ ನನಗಲ್ಲ ಅವರು ಪಾಪ ಯಾರು ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಇದ್ದವರು ಅವರು ಕಲೆಕ್ಟ್ ಮಾಡ್ರು ಎಲ್ಲ ಇಲ್ಲಿ ಇನ್ನೊಂದು ಏನಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇರೋದು ಈ 36 ಜನ ಸತ್ತಿರೋ ರೂಪಕ್ಕೆ 80% ಆರ್ ಬಿಲೋ 40 ಇಯರ್ಸ್ ಆಲ್ ಯಂಗ್ಸ್ಟರ್ಸ್ ನನಗೆ ಆಶ್ಚರ್ಯ ಆಗ್ತದೆ ಮದುವೆ ಆಗಿ 3 ತಿಂಗಳಾಗಿದೆ ಇನ್ನೊಂದು 28ನೇ ತಾರೀಕು ಮದುವೆ ಇದೆ ಇನ್ನೊಂದು ಹುಡುಗ ಅವನಿನ್ನ ಮದುವೆಗೆ ಎಂಗೇಜ್ಮೆಂಟ್ ಗೆ ಅವನಿಗೆ ಡೇಟ್ ಫಿಕ್ಸ್ ಆಗಿದೆ ಇಂತವೆಲ್ಲ ಘಟನೆಗಳು ಆ ನೋವಿನ ಆ ಇದು ಬಹುಶಃ ನಾನು ಇಲ್ಲಿ ಬಿಡಿಸಿ ಮಾತಾಡಲಿಕ್ಕೆ ಆಗೋದಿಲ್ಲ ನಾನು ಅಸೆಂಬ್ಲಿ ಕರೀಲಿ ಅಸೆಂಬ್ಲಿಲಿ ದಾಖಲೆಗೆ ಅದನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ ನಾನು ಕಾಯ್ತಾ ಇದ್ದೇವೆ ನಾವೆಲ್ಲ ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಏಕೆಂದರೆ ಇದು ದೇಶದಲ್ಲೇ ಇದು ನಾವು ಇದನ್ನು ಯಾರೇ ಆಗಲಿ ಏಕೆಂದರೆ ನಮ್ಮಂಥ ರಾಜ್ಯದಲ್ಲಿ ಮೆಡಿಕಲ್ ಕಾಲೇಜಿನಂಥ ಹಾಸ್ಪಿಟ್ಲ್ಗಳಲ್ಲಿ ಜಿಲ್ಲೆಗಳಲ್ಲೇ ಇಂಥ ಪರಿಸ್ಥಿತಿ ಆದರೆ ನಮ್ಮ ಕರ್ನಾಟಕ ರಾಜ್ಯ ವಿ ಹ್ಯಾವ್ ದ ಬೆಸ್ಟ್ ಹೆಲ್ತ್ ಟೂರಿಸಮ್ ಇಂಥ ಸಂದರ್ಭದಲ್ಲಿ ಆ ಜಿಲ್ಲೆಯಲ್ಲಿ ಹಾಸ್ಪಿಟ್ಲು ಕೊಟ್ಟು ಡಾಕ್ಟ್ರ್ ಕೊಟ್ಟು ಡೀನ್ಗಳಿದ್ದು ಎಲ್ಲ ಇದ್ದು ಇಂಥ ಕಡೆಯೇ ಈ ಪರಿಸ್ಥಿತಿ ಆದರೆ ಇನ್ನು ಬೇರೆಯ ಪರಿಸ್ಥಿತಿ ಏನು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಯೋಚನೆಯನ್ನು ನಾವು ಮಾಡಬೇಕಾಗಿದೆ ಆದ್ದರಿಂದ ಇದಲ್ಲದೆ ಆ ತಾಯಿಗಳ ಆ ಶವಗಳನ್ನು ಬಿಸಾಕದ ರೀತಿ ಯಾವ ರೀತಿ ಬಿದ್ದಿದ್ದೋ ಆಮೇಲೆ ಇನ್ನೊಬ್ಬ ಒಬ್ಬ ಹುಡುಗ ಪಾಪ ಅವನು ಭಾಳ ಯಂಗ್ಸ್ಟರ್ ಅವನು ಭಾಳ ಶಕ್ತಿಶಾಲಿಯಾಗಿದ್ದಾನೆ ಇನ್ನು ಚಿಕ್ಕ ಹುಡುಗ ಇನ್ನು ಮದುವೆ ಆಗಿಲ್ಲ ಅವನಿಗೆ 30 ವರ್ಷದೊಳಗಡೆ ಏನು ಪ್ಯಾಕ್ ಮಾಡಿಬಿಟ್ಟು ಬೇರೆ ಯಾರ್ದೋ ಬಾಡಿನ ನೀವು ತೊಗೊಂಡೋಗಿ ತೊಗೊಂಡೋಗಿ ಅಂತ ಹಿಂಸೆ ಮಾಡ್ತಿದ್ದಾರೆ ನಿಮ್ಮದೇ ಇದು ಊದ್ಕೊಬಿಟ್ಟಿದೆ ಅಂತ ಆಮೇಲೆ ತಿರ್ಗಿ ಎತ್ಕೊಂಡೋಗಿ ಬಾಡಿನ ಎತ್ಕೊಂಡೋಗಿ ತಿರ್ಗ ವಾಪಸ್ ಮಕ್ಕ ನೋಡಿದ್ರೆ ಅವಂದೇ ಅಲ್ಲ ತಿರ್ಗ ವಾಪಸ್ ತೆಗೆದುಕೊಂಡು ಬಂದಿದ್ದಾರೆ ತಿರ್ಗ ಆ ಹೆಣ್ಣದ ಮಾಮೂಲಿ ಹುಡುಕಿದ್ದಾರೆ ತಿರ್ಗ ಅವ್ರ ಜೊತೆ ಇದ್ದಂಥ ಸ್ನೇಹಿತರುಗಳು ಅವನ ಅಂಡರ್ವೇರಿಂದೆಲ್ಲ ಬಟ್ಟೆಗಿಟ್ಟೆಲ್ಲ ಬಿಚ್ಚಿಬಿಟ್ಟಿದ್ದಾರೆ ತಿರ್ಗ ಅಂಡರ್ವೇರ್ನ ಅಲ್ಲಿ ಗುರ್ತಿಡ್ದು ಒಂದು ಕೆಳಗಡೆ ಇದ್ದಂಥ ಇದನ್ನು ಗುರ್ತಿಡ್ದು ಇವನು ಅಂತೇಳಿ ತಿರ್ಗ ಅವ್ರ ತಾಯಿ ಒಪ್ಕೊಂಡಿದ್ದಾರೆ ನಾನು ಹೋಗೋ ದಿನ ಒಂದು ಮಗಳು ಒಂದು ಅತ್ತೆ ಅವ್ರಿಗೆ ನಾವು ಹೋಗಿ ಒಂದೇ ಮನೇಲಿ ಇಬ್ಬರು ಪಾಪ ಅವನಿಗೆ ನಾನು ಹೋಗೋದು ಇನ್ನೂದಿಂದವರೆಗೂ ನನ್ನ ಹೆಂಡತಿ ಸತ್ತಿದ್ದಾಳೆ ನಮ್ಮ ಅತ್ತೆ ಸತ್ತಿದ್ದಾಳೆ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಆ ಸ್ಟೋರಿನೂ ಇದೆ ಏನು ಅವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೆ ನಾನು ಅವ್ನು ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಎಂದಾಗ ಅವ್ನು ಕರ್ಕೊಂಡು ಬಂದು ಅವರಿಬ್ಬರು ಫೋಟೋನ ಇಟ್ಟು ಅವನಿಗೆ ತಿಳಿಸ್ತಾರೆ ಇಲ್ಲ ನಿನ್ನ ಹೆಂಡತಿನ ಅವ್ರಿಗೆ ಯಾಕೆಂದ್ರೆ ಅವನು ಕೋವಿಡ್ ಆಗಿ ಹಾಸ್ಪಿಟಲ್ ಸೇರಿರ್ತಾನೆ ಇನ್ನೇನಾದ್ರು ಗಾಬರಿ ಆಗಿ ಅವನು ಸತ್ತೋಗ್ಬಿಡ್ತಾನೆ ಅಂತೇಳಿ ಅವ್ನಿಗೆ ಅವಾಯ್ಡ್ ಮಾಡಿ ಅವನ ಅತ್ತೆಗೂ ಅವನ ಹೆಂಡತಿನ ಮಕ್ಕನ ತೋರಿಸ್ದೆ ಅವನ ಅಂತ್ಯಕ್ರಿಯೆಯನ್ನು ಕೂಡ ಮುಗಿಸಿದ್ದಾರೆ ಇಲ್ಲದಿನ ಅವನಿಗೆ ಗೊತ್ತಾಗ್ತದೆ ಸೊ ಇಂಥ ಎಲ್ಲ ಘಟನೆಗಳು ನೋಡಲಿಕ್ಕೆ ಸಾಧ್ಯ ಇಲ್ಲ ಆ ಹೆಣ್ಮಗಳು ಇನ್ನೊಬ್ಬಳು ಮಗಳು ಆ ಚಿಕ್ಕ ಮಕ್ಕಳು ಅವ್ರಿಗೆ ಇದೆ ಅವರು ಅತ್ತೆ ಮಾವ ಇದ್ದಾರೆ ಮಾತಾಡ್ತಿದ್ದೆ ನಾನು ಯಾಕೆ ಇದನ್ನು ತೋರಿಸಿ ಅಂದರೆ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಸರ್ಟಿಫಿಕೇಟ್ ಕೊಡೋಕ್ಕೆ ತಯಾರಿಲ್ಲ ಅವ್ರಿಗೆ ಕಾಂಪನ್ಸೇಷನ್ ಇಲ್ಲ ಡೆತ್ ಸರ್ಟಿಫಿಕೇಟ್ ಇಲ್ಲ ಆಮೇಲೆ ಕೆಲವರು ಡೆತ್ ಸರ್ಟಿಫಿಕೇಟ್ ಕೊಟ್ಟವ್ರೆ ನಾರ್ಮಲ್ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೋರ್ಟು ಈ ಸಾವಿ ಬಗ್ಗೆ ಹಣ ಕೊಡಬೇಕು ಅಂತೇಳಿ ನಾವೆಲ್ಲ ಒತ್ತಡ ಮಾಡ್ತಾಯಿದ್ದೀವಿ ಅವರು ಯಡಿಯೂರಪ್ಪನವ್ರೇನ ಒಂದಿನ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಹೋಗಿ 1.5 ಲಕ್ಷ ನಮ್ಮ ಪಕ್ಷದ ಪರವಾಗಿ ನಮ್ಮೆಲ್ಲ ಶಾಸಕರು ನಾವೆಲ್ಲ ಹೋಗಿ ನಮ್ಮ ಲೀಡರ್ಸು ಹೋಗಿ ಕೊಟ್ಬಿಟ್ಟು ಬಂದಿದ್ದೇವೆ ಪ್ರತಿ ಕುಟುಂಬಕ್ಕೆ ನಾನೇ ಮನೆಗೆ ಹೋಗಿ ಮಾತಾಡ್ಬಿಟ್ಟು ಬಂದಿದ್ದೇನೆ ಇದು ನಮ್ಮ ಪಕ್ಷದ ಕಾರ್ಯಕ್ರಮ ನಮ್ಮ ಮಾನವೀಯತೆ ಕಾರ್ಯಕ್ರಮ ಇದು ನಾನು ಹೋಗಿ ಕೊಟ್ಟು ಬರೀ ಆಕ್ಸಿಜನ್ ಸತ್ತವ್ರು ಮಾತ್ರ ನಾನು ಕೊಟ್ಟಿದ್ದೇನೆ ಬೇರೆಯವ್ರಿಗೆಲ್ಲ ನಾನು ಕೊಟ್ಟಿಲ್ಲ 36 ಜನಕ್ಕೂ ನಾನು ಕೊಟ್ಟಿದ್ದೇನೆ ಈ ಸಂದರ್ಭದಲ್ಲಿ ಆ ಏನು ನೊಂದಿದ್ದಾರೆ ಅವ್ರು ಸರ್ಟಿಫಿಕೇಟ್ ಕೇಳಿದ್ರೆ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ರೀ ಅವ್ರು ಹೆಂಗೆ ಮುಂದುವರ್ಸೋದು ಹೆಂಗೆ ಅರ್ಜಿ ಹಾಕೋದು ಯಾರು ವಾರಸದಾರರು ಕೋವಿಡಿಂದ ಸತ್ತಂಥವ್ರಿಗೆ ಕೋವಿಡ್ ಸರ್ಟಿಫಿಕೇಟ್ ಕೊಡಲಿಲ್ಲ ಅಂದರೆ ಅವ್ರದ್ದೆಲ್ಲ ಒಂದು ಅಫಿಡವಿಟ್ ಸ್ವೀಕಾರ ಮಾಡಿಕೊಂಡು
ನಾಲ್ಕು ಜನ ಸಾಕ್ಷಿ. ಈಗ ನಾನು ಹೋಗಿದ್ದೆನಪ್ಪ ಚೆಕ್ ಬುಕ್ ತೊಗೊಂಡೋಗಿದ್ದೆ, ಅಲ್ಲೇ ಹತ್ತು ನೂರಾರು ಜನ ಇರ್ತಾರೆ, ಚೆಕ್ಕು ಆ ಊರವರು ಮನೆಯವರು ಎಲ್ಲ ಇರ್ತಾರೆ, ಎಲ್ಲರೂ ಹೇಳ್ತಾರೆ ಹಿಂಗಾಯಿತು ಹಿಂಗಾಯಿತು ಹಿಂಗಾಯಿತು. ಕೆಲವರು ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಿಲ್ಲ, ಎಂಟ್ರಿ ಅಡ್ಮಿಟ್ಟೇ ಮಾಡ್ಕೊಂಡಿಲ್ಲ, ಕೋವಿಡ್ ಇದ್ರೂ ಮನೆಯಲ್ಲೇ ಸತ್ತವನೆ, ಮನೆಯಿಂದ ಹಾಸ್ಪಿಟ್ಲಿಂದ ತಂದಾದ ಮೇಲೆ ತಿರ್ಗ ಸತ್ತಿದ್ದಾನೆ. ಇಂಥ ಬೇಕಾದಷ್ಟು ಇನ್ಸಿಡೆಂಟ್ಗಳಿದೆ. ಸರ್ಕಾರದ ಪರವಾಗಿ ಸರ್ಕಾರದಲ್ಲಿ ಇದ್ದಂಥ ಒಂದು ವೆಬ್ಸೈಟನ್ನು ನಾನು ಡೌನ್ಲೋಡ್ ಮಾಡಿದೆ. 3,11,225 ರಿಜಿಸ್ಟ್ರೇಷನ್ ಆಗಿದೆ, 3,27,985 ಅಡ್ಮಿಟ್. ಅದು 13 ಜೂನ್ 221 13ನೇ ತಾರೀಕಿಗೆ. ಬೇಕಾದ್ರೆ ಕಾಪಿ ನಾನೆಲ್ಲ ಕೊಡ್ತೀನಿ ನಿಮಗೆ. ಈ ಆಗಿದೆ ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, 31,000 - 32,000 ಅಂತ ಹೇಳ್ತಾರೆ. ಇವರಿಗೆ ಪರಿಹಾರ ಕೊಡೋರು ಯಾರು, ಯಾರು ಪರಿಹಾರ ಕೊಡೋರು? ಪರಿಹಾರದಿಂದ ಅವ್ರೇನು ಬದುಕುದಿಲ್ಲ. ಆದರೆ ಒಂದು ಧೈರ್ಯ, ಸರ್ಕಾರ ನಿಮ್ಮ ಜೊತೆ ಇತ್ತು, ಆಕಸ್ಮಿಕವಾಗಿ ಕಾಯಿಲೆನ ನಾವು ತೆಗೆದುಕೊಂಡು ಕೊಟ್ಬಿಟ್ಟಿದ್ದೀವಿ ನಿಮಗೆ ಅಂತ ಒಂದು ಧೈರ್ಯ ಯಾರು ಅವ್ರಿಗೆ ಹೇಳೋದು ಬೇಡವಾ? ಧೈರ್ಯ ಕಳ್ಕೊಂಡು ಎಷ್ಟೋ ಜನ ಹಾಸ್ಪಿಟ್ಲಲ್ಲಿ ನಾನು ಹೇಳ್ತೀನಲ್ಲ, ಇಲ್ಲಿ ಹೆಣ ನೋಡಿದ್ರು, ಅಲ್ಲೊಂದು ಹೆಣ ನೋಡಿದ್ರು, ಅಲ್ಲೊಬ್ಬರು ಸತ್ತೋಗಿದ್ದು ನೋಡಿದ್ರು, ತಿರ್ಗಾ ಅವನು ಜೀವವನ್ನು ಕಳ್ಕೊಂಡಿದ್ದಂಥ ಘಟನೆಗಳು ಕೂಡ ನಾವು ಹೇಳ್ತಾ ಇದ್ದೇವೆ. ಎಷ್ಟೋ ಜನ ಮೇಲ್ಗಡೆ ಬಿಟ್ಟಿಲ್ಲ, ಬೇರೆ ಬೇರೆ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಹೋದವ್ರೆ, ಹಾಸ್ಪಿಟ್ಲಿಗೆ ತೊಗೊಂಡೋಗ್ಬೇಕಾದ್ರೆ ತಿರ್ಗಾ ಹೆಣ ತೊಗೊಂಡೋಗ್ಬೇಕಾದ್ರೆ ಎಲ್ಲ ಕೂಡ ಹಣ, ಒಳಗಡೆ ಅಡ್ಮಿಟ್ ಮಾಡ್ಕೋಬೇಕಾದ್ರೂ ಕೂಡ ಹಣ. ಏನು ಮುಖ್ಯಮಂತ್ರಿಗಳೇ, ಏನು ಆರೋಗ್ಯ ಸಚಿವರೇ, ಒಂದೊಂದು ಡಜನ್ನು ಜವಾಬ್ದಾರಿ ತೆಗೆದುಕೊಂಡ್ರಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ. ನಾನು ಹೇಳಿದ ಮೇಲೆ ನಾನು 18ನೇ ತಾರೀಕು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಕಳಿಸಿರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ಮೇಲೆ 2ನೇ ತಾರೀಕು 3ನೇ ತಾರೀಕು ಕಳಿಸಿದ್ರಲ್ಲ, ಯಾರು ಹೋದರು ಮುಖ್ಯಮಂತ್ರಿಗಳೇ? ದಯವಿಟ್ಟು ಯಾರು ಹೋದರು? ದೊಡ್ಡ ದೊಡ್ಡ ನಾಯಕರುಗಳು ಸತ್ತರೆ, ದೊಡ್ಡ ದೊಡ್ಡ ಲೀಡ್ರುಗಳು ಸತ್ತರೆ, ಕಲಾವಿದರು ಸತ್ತರೆ, ನಾವೆಲ್ಲ ಓಡೋಗ್ತೀವಿ, ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಲಿಕ್ಕೆ ಹೋಗ್ತೀವಿ. ಈ ಬಡವನಿಗೆ ಯಾರು ಹೋದರು, ಯಾರಿಂದ ಸತ್ತರು, ಯಾರು ಜವಾಬ್ದಾರಿ ಬೇಡವ ಇದಕ್ಕೆ? ಇದು ಕೇಳೋದು ನಾವು ತಪ್ಪ. ನಾವು ರಾಜಕಾರಣ ಮಾಡ್ತಾ ಇಲ್ಲ, ನಮಗೆ ರಾಜಕಾರಣ ಅವಶ್ಯಕತೆ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ರಾಷ್ಟ್ರದ ವ್ಯಾಪ್ತಿಯಲ್ಲಿ ನಾವು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ನೀವು ಹೋಗಿ ಅವ್ರನ್ನೆಲ್ಲ ಭೇಟಿಯನ್ನು ಮಾಡಬೇಕು, ಯಾರ್ಯಾರು ಕೆಲಸ ಕಳ್ಕೊಂಡಿದ್ದಾರೆ, ಯಾರಿಗೆ ವೃತ್ತಿಯನ್ನು ಇಟ್ಕೊಂಡಿದ್ರು, ಅವ್ರು ಅರ್ಜಿ ಹಾಕಿದ್ರು ಇಲ್ಲೋ ಕಾಂಪನ್ಸೇಷನ್ಗೆ, ಅವ್ರಿಗೇನು ಲಾಸ್ ಆಗಿದೆ, ಯಾರು ಅವರು ಜೀವ ಅವರಿಂದ ಜೀವನ ನಡೀತಾ ಇದ್ದಾ ಇಲ್ವಾ, ಇವೆಲ್ಲ ಕೂಡ ಮಾಹಿತಿಯನ್ನು ಅವನ ತರಕಾರಿ ಬೆಳೆದಿದ್ದ, ಹೂ ಬೆಳೆದಿದ್ದ, ಇನ್ನೊಂದು ಏನೋ ಮಾಡ್ತಿದ್ದ, ವೃತ್ತಿ ಮಾಡ್ತಿದ್ದ, ಅವನಿಗೆ ಯಾವ ರೀತಿ ಲಾಸ್ ಆಯಿತು, ಎಷ್ಟು ಲಾಸ್ ಆಯಿತು ಅಂಥೇಳಿ ಮಾಹಿತಿಯನ್ನು 1 ತಿಂಗಳ ಅಭಿಯಾನವನ್ನು ಇವತ್ತಿಂದ ಮಾಡಬೇಕು ಅಂಥೇಳಿ ನಮ್ಮೆಲ್ಲ ಮುಖಂಡಗಳು ಕೂಡ ನಾವು ಮನವಿಯನ್ನು ನಾವು ಮಾಡಿದ್ದೇವೆ. ನಾನೀಗಾಗಲೇ ಫಾರಮ್ಸ್ ಕೂಡ ಒಂದು ಜನರೇಟ್ ಮಾಡಿ ನಾನು ಕಳಿಸ್ಕೊಟ್ಟಿದ್ದೇನೆ. ನಮ್ಮ ಸ್ಮಾಲ್ ಸ್ಕೇ ಲೇಬರ್ ಡಿಪಾರ್ಟ್ಮೆಂಟು ಕೂಡ ಗೆಲೋ ಅಪ್ಲಿಕೇಶನ್ನ ಈಗಾಗಲೇ ಹೇಳಿದ್ದಾರೆ, 2,000 ಕೊಡ್ತೀವಿ, 3,000 ಕೊಡ್ತೀವಿ ಅಂತ. ಅದು ಕೂಡ ಆದಷ್ಟು ನಮ್ಮ ಜನರಿಗೆ ರಿಜಿಸ್ಟ್ರೇಷನ್ ಮಾಡಿ ಅವರು ಕೂಡ ಸಹಾಯವನ್ನು ಮಾಡಬೇಕು ಅಂಥೇಳಿ ನಮ್ಮ ಕಾರ್ಯಕರ್ತರು ಮಾಡಬೇಕು ಅಂತ ಹೇಳಿದ್ದೇವೆ. ಮತ್ತು ಎಲ್ಲ ನಾಯಕರುಗಳು, ಎಲ್ಲ ನಾಯಕರುಗಳು ಏನು ಅಪ್ಲಿಕೇಶನ್ ಯಾರ್ಯಾರಿಗೆ ಡೆತ್ ಸರ್ಟಿಫಿಕೇಟ್ ಕೋವಿಡ್ ಅಂತ ಸಿಕ್ಕಿಲ್ಲ, ಅವರು ಕೂಡ ಒಂದು ಅರ್ಜಿಯನ್ನು, ಪ್ರತ್ಯೇಕವಾದಂಥ ಅರ್ಜಿಯನ್ನು ಒಂದು ಫಾರ್ಮ್ಯಾಟ್ ರೀತಿಯಲ್ಲಿ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಅವರು ತಹಶೀಲ್ದಾರ್ಗೆ ಒಂದು ಅರ್ಜಿ ಕೊಟ್ಟು ಕೋವಿಡಿಂದ ಸತ್ತಂಥವ್ರು ಅಂತೇಳಿ ಸರ್ಟಿಫಿಕೇಟನ್ನು ತೆಗೆದುಕೊಂಡು ನಮಗೂ ಕೂಡ ಒಂದು ಕಾಪಿಯನ್ನು ರವಾನಿಸಿ ನಾವು ಕೂಡ ಮುಂದಿನಿಂದಲೇ ಅವರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತೇವೆ. ಏನು 300,000 ಚಿಲ್ಲರೆ ಜನ ನಮ್ಮ ರಾಜ್ಯದಲ್ಲಿ ಸತ್ತಿದ್ದಾರೆ, ಅವರೆಲ್ಲರಿಗೂ ಕೂಡ ಸರ್ಕಾರ ಹೈಕೋರ್ಟ್ ಆದೇಶದ ಮೇರೆಗೆ, ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಏನು ನಿಗದಿ ಮಾಡಿದೆ ಹಣ, ಆ ಎಲ್ಲ ಹಣವನ್ನು ಸರ್ಕಾರ ಕೊಡಬೇಕಾದಂಥ ಅವಶ್ಯಕತೆ ಇದೆ. ಅವರಿಗೆ ಹಕ್ಕಿದೆ, ಜವಾಬ್ದಾರಿ ಇದೆ, ಅದನ್ನು ಕೂಡ ನಾವು ಕೊಡಿಸ್ಬೇಕಾದ್ದು. ನಾವು ಒಂದು ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದುಕೊಂಡು
ನಾವು ಆ ಜನರ ನೊಂದಂತ ಜನರ ಧ್ವನಿಯಾಗಿ ನಾವು ಈ ಕೆಲಸ ಮಾಡಬೇಕಾಗಿದೆ ರಾಷ್ಟ್ರದ ಮಾಧ್ಯಮದವರು ರಾಜ್ಯದ ಮಾಧ್ಯಮದವರು ಇದನ್ನೆಲ್ಲ ಕೂಡ ಬೆಳಕಿಗೆ ತಂದಿದ್ದಾರೆ ಇವತ್ತು ಈ ಸಂದರ್ಭದಲ್ಲಿ ಈ ಡೆತ್ ಆಡಿಟ್ ಕಂಪಲ್ಸರಿಯಾಗಿ ಆಗಬೇಕಾಗಿದೆ ಡೆತ್ ಆಡಿಟ್ ಕಂಪಲ್ಸರಿ ಇದು ನೀವು ಮಾಡ್ತಿರೋ ಯಾರು ಮಾಡ್ತಿರೋ ಕಾಂಗ್ರೆಸ್ ಪಕ್ಷ ಮಾತ್ರ ಕಂಪಲ್ಸರಿಯಾಗಿ ಮನೆ ಮನೆಗೆ ಹೋಗಿ ಅರ್ಜಿಯನ್ನು ಫಿಲ್ ಅಪ್ ಮಾಡಿ ನಿಮಗೆ ನಾವು ಪಟ್ಟಿಯನ್ನು ಕೊಡೋರು ಅಂತವರು ಇದ್ದೇವೆ ಸೊ ಅದರಿಂದ ಈ ಏನು ನಾವು ಕಳೆದ ವರ್ಷ ಮತ್ತು ಈ ವರ್ಷ ಕೋವಿಡ್ನಲ್ಲಿ ಯಾರ್ಯಾರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅವ್ರದ್ದೆಲ್ಲ ಕೂಡ ಆ ಪಟ್ಟಿಯನ್ನು ಕೊಟ್ಟು ಅವರಿಗೆ ಪರಿಹಾರವನ್ನು ಕೊಡಿಸುವಂಥ ಕೆಲಸಕ್ಕೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ತ್ರೀ ಪಾಯಿಂಟ್ ನಮ್ಮ ಪ್ರಕಾರ 3.3 lakhs ಕೆಲವ್ರಿಗೆ ಹಣ ಬೇಡ ಅಂತ ಹೇಳಿದರೆ ನಾವೇನು ಒತ್ತಾಯ ಮಾಡೋಕ್ಕೆ ಹೋಗೋದಿಲ್ಲ ಕಾಂಪನ್ಸೇಷನ್ ಬೇಡ ಅಂದರೆ ಯಾರಿಗೂ ಒತ್ತಾಯ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ನಿಜವಾಗಲೂ ಯಾರಿಗೆ ಅರ್ಹರಿದ್ದಾರೆ ಯಾರಿಗೆ ಅರ್ಹತೆ ಇದೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕೊಡಬೇಕು ಸರ್ಕಾರದ್ದು ಇವತ್ತು ನಾರ್ಮಲ್ ನಂಬರ್ ಅಂತೇಳಿ ಕೆಲವು ನಂಬರ್ನ ಅವರು ತೀರ್ಮಾನ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಸೊ ಈಗಾಗಲೇ ನಾವು ಕಾಂಗ್ರೆಸ್ ಪಕ್ಷ ಈಗಾಗಲೇ ಹೇಳಿದಾಗೆ 1,36,000 ಜನಕ್ಕೆ ಕೊಟ್ಟಿದ್ದೇನೆ ಅಲ್ಲಿ 2.5 lakh ಕೊಡಬೇಕಾಗಿತ್ತು ಬರೀ 24 ಜನಕ್ಕೆ ಮಾತ್ರ 2 lakh ಕೊಟ್ಟಿದ್ದಾರೆ ಸೊ ಅದರಿಂದ ನಮ್ಮ ಪಕ್ಷ ಪ್ರತಿಯೊಂದು ಮನೆಗೂ ಹೋಗಿ ನಮ್ಮ ನಾಯಕರುಗಳು ಒಂದೊಂದು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ 10 ಜನ ಲೀಡ್ಗಳನ್ನು ನಾವು ಕಾಂಗ್ರೆಸ್ ಕೋವಿಡ್ ವಾರಿಯರ್ ಅಂತೇಳಿ ನೇಮಕ ಮಾಡಿ ಅವರೆಲ್ಲರೂ ಕೂಡ ಮನೆಗಳಿಗೆ ಭೇಟಿ ಕೊಟ್ಟು ಫಾರಂನ ಎಂಟ್ರಿ ಮಾಡಿಸಿ ಅರ್ಜಿಯನ್ನು ಪಡೆದು ನಾವು ಸಹಾಯ ಹಸ್ತವನ್ನು ನೀಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತದೆ ಆದ್ದರಿಂದ ನಮ್ಮ ಎಲ್ಲ ನಾಯಕರುಗಳು 7ನೇ ತಾರೀಕು ಕಂಪಲ್ಸರಿ ನಾನು ಕೆಲವು ನಾಯಕರುಗಳನ್ನು ಒಂದೊಂದು ಜಿಲ್ಲೆಗೆ ತಂಡವಾಗಿ ನಾವು ಕಳಿಸ್ಕೊಡ್ತಾ ಇದ್ದೇವೆ ಅವರಿಗೆ ಜೊತೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಒಬ್ಬೊಬ್ಬರ ನಾಯಕರನ್ನು ವೀಕ್ಷಕರಾಗಿ ನಾವು ನೇಮಕ ಮಾಡ್ತಾ ಇದ್ದೇವೆ ಅವರು ಹೋಗಿ ಕೂತ್ಕೊಂಡು ಅಲ್ಲಿ ಸಭೆಯನ್ನು ನಡೆಸಿ 7ನೇ ತಾರೀಕು ಬೆಳಗ್ಗೆ ಮತ್ತೆ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಸಂಬಂಧಪಟ್ಟಂತೆ ಒಂದು ಸೈಕಲ್ ರ್ಯಾಲಿ ಕೂಡ ಇರ್ತದೆ ಅದಾದ ಮೇಲೆ ಈ ಕೋವಿಡ್ ವಿಚಾರದಲ್ಲಿ ಸಾಯಂಕಾಲ ಒಂದು ಪ್ರತ್ಯೇಕವಾದಂಥ ಸಭೆಯನ್ನು ಎಲ್ಲ ನಾಯಕರುಗಳು ಮಾಡ್ತಾರೆ ನಾನು ಸಮೇತ ಇಲ್ಲ ನನ್ನ ಜಿಲ್ಲೆಯಲ್ಲೋ ಇಲ್ಲ ಬೇರೆಗಡೆ ಯಾವುದಾದ್ರು ಒಂದು ಕಡೆ ಜಿಲ್ಲೆಯಲ್ಲೋ ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ತೇನೆ ನಮ್ಮ ನಾಯಕರುಗಳು ಎಲ್ಲ ಕೂಡ ಅವರವ್ರ ಜಿಲ್ಲೆಗಳಲ್ಲಿ ಹೋಗಿ ಇಲ್ಲ ಅವರಿಗೆ ನೇಮಕ ಮಾಡಿದಂಥ ಜಿಲ್ಲೆಗಳಲ್ಲಿ ಹೋಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಭೆಯಲ್ಲಿ ನಡೆಸಿ ಈ ಜನರ ಹೃದಯಕ್ಕೆ ನಾವು ಜನರ ನೋವಿನ ಜೊತೆಯಲ್ಲಿ ಈ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಇದು ಕಾಂಗ್ರೆಸ್ ಕಾರ್ಯಕ್ರಮ ಅಲ್ಲ ದಳದ ಕಾರ್ಯಕ್ರಮ ಅಲ್ಲ BJP ಕಾರ್ಯಕ್ರಮ ಅಲ್ಲ ಜನರ ಕಾರ್ಯಕ್ರಮ ಜನರ ನೋವಿನ ಕಾರ್ಯಕ್ರಮ ಜನರ ನೋವಿಗೆ ಸ್ಪಂದಿಸುವಂಥ ಕಾರ್ಯಕ್ರಮ ಸರ್ಕಾರದ ನಿರ್ಲಕ್ಷ್ಯದಿಂದ ಯಾರು ಕೂಡ ಇದ್ರ ಬಗ್ಗೆ ಸರ್ಕಾರ ಕಾಳಜಿ ವಹಿಸದೇ ಇರೋದ್ರಿಂದ ನಾವು ಈ ಕೆಲಸವನ್ನು ನಾವು ಈ ಜವಾಬ್ದಾರಿಯನ್ನು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ ಮತ್ತು ಯಾವ ಅಧಿಕಾರಿ ಮೇಲೂ ಕ್ರಮ ಆಗಿಲ್ಲ ಮತ್ತು ಈ ಸಂದರ್ಭದಲ್ಲಿ ಚಾಮರಾಜನಗರದ ಏನು ಈ ಘಟನೆ ನಡೆದಿದೆ ಈ ಘಟನೆಗೆ ಒಬ್ಬನ್ನು ಕೂಡ ಜವಾಬ್ದಾರಿಯನ್ನಾಗಿ ಮಾಡಿಲ್ಲ ನಾಟ್ ಇವನ್ ಎ ಸಿಂಗಲ್ ಮಿನಿಸ್ಟರ್ಸ್ ಆರ್ ಆಫೀಸರ್ಸ್ ಹ್ಯಾವ್ ಬೀನ್ ಹೆಲ್ಡ್ ರೆಸ್ಪಾನ್ಸಿಬಲ್ 20 ನಾನು 36 ಅಂತ ಕೊಟ್ಟಿದ್ದಾರೆ ಇನ್ನೂ ಜಾಸ್ತಿ ನಂಬರ್ ಇದೆ ಇಷ್ಟು ಸಾವಾದರೂ ಕೂಡ ನೀವು ಯಾರನ್ನೂ ಕೂಡ ನೀವು ಎಲ್ಲರನ್ನ ರಕ್ಷಣೆ ಮಾಡೋಕ್ಕೆ ಹೊರಟಿದ್ದೀರಲ್ಲಂತೆ ಏನಿದ್ರ ಬಗ್ಗೆ ಸೊ ಎಲ್ಲರೂ ಮೇಲೆ ಮಂತ್ರಿಗಳ ಆದಿಯಾಗಿ ಡೆತ್ ಏನು ಮರ್ಡರ್ ಕೇಸನ್ನು ಹಾಕಬೇಕಾದ್ದು ಇಟ್ ಈಸ್ ದಿ ಬೌಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗೌರ್ಮೆಂಟ್ ಸುಮೋಟ ಕೇಸ್ ಯಾರೇನು ಕೊಡಬೇಕಾದಿಲ್ಲ ಆಫೀಸರ್ಸೇ ರಿಜಿಸ್ಟರ್ ಮಾಡಬೇಕಾಯಿತು ಯಾರು ಕೂಡ ಹಿಂದೆ ಮುಂದೆ ನೋಡಿದೆ ಆ ಕೆಲಸವನ್ನು ಮಾಡಬೇಕು ಆ್ಯಕ್ಷನ್ ತಗೋಬೇಕು
ಅಬ್ಸರ್ವೇಷನ್ ಮಾಡಿದ್ದಾರೆ ಯಾರು ತನಿಖಾ ತಂಡ ಅಬ್ಸರ್ವೇಷನ್ ಮಾಡಿದ್ದಾರೆ ಲ್ಯಾಪ್ಸಸ್ ಯಾರು ಅಂತ ಆಮೇಲೆ ಅವ್ರು ಕಂಪ್ಲೀಟ್ ಹೇಳ್ತಾರೆ ದಿ ಡೆಪ್ಟಿ ಕಮಿಷನರ್ ಚಾಮರಾಜನಗರ ಹ್ಯಾಸ್ ನಾಟ್ ಎಕ್ಸಿಬಿಟೆಡ್ ದಿ ಡೈನಮಿಸಮ್ ಅಂಡ್ ದಿ ಲೀಡರ್ಶಿಪ್ ಕ್ವಾಲಿಟೀಸ್ ಎಕ್ಸ್ಪೆಕ್ಟೆಡ್ ಆಫ್ ಎ ಡಿಸ್ಟ್ರಿಕ್ಟ್ ಹೆಡ್ ಇನ್ ದಿ ಡೈರ್ ಸಿಚುವೇಶನ್ ಇನ್ ದಿ ಮೆನ್ಷನ್ಡ್ ಅಬೌವ್ ಆಸ್ ಎ ಚೇರ್ಮನ್ ಆಫ್ ದಿ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ He has visibly failed to guide and supervise the crisis situation arising out of the extreme demand for the oxygen. On the contrary, he has indulged in the unnecessary blame game, accused the DCC Mysore of causing hindrance for the oxygen supply without any basis. Inge yena avaru papa bala dirghavagi madidare inna avaru ella report ella kodabodu ella documents ella seize maadkondu hogiddare video idella complete ella seize maadkondu hogiddare neeve heli ಇಷ್ಟು ದೊಡ್ಡ ಘಟನೆ ನಡೆದರೂ ಕೂಡ ಯಾವ ಮಂತ್ರಿ ಮೇಲೂ ಕೂಡ ಆ್ಯಕ್ಷನ್ ಆಗಲಿಲ್ಲ ಸುಳ್ಳು ಹೇಳಿದ್ದಾರೆ ಅಕೌಂಟಬಿಲಿಟಿ ಇಲ್ಲ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ನನಗೆ ಪರ್ಸ್ನಾಲಿಟಿ ಏನಿಲ್ಲ ವಿ ಡೋಂಟ್ ವಾಂಟ್ ಟು ಟೇಕ್ ಎನಿ ಪರ್ಸ್ನಲ್ ನೇಮ್ಸ್ ಆನ್ ದಿಸ್ ಬಟ್ ಇಟ್ ಈಸ್ ಒನ್ ಶುಡ್ ಬಿ ಅಕೌಂಟಬಲ್ ಈ ವಿಚಾರದಲ್ಲಿ ಇವತ್ತು ನಾವು ನಮ್ಮ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ ಸೊ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡಗಳು ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಎಲ್ಲರೂ ಹೋಗಿ ನೀವು ಹೋಗಿ ಎಲ್ಲ ಮನೆ ಮಳಿಗೆ ಭೇಟಿ ಮಾಡುವಂಥ ಕೆಲಸ ಮಾಡಬೇಕು ನೋಡಿ ಇದು ಸರ್ಟಿಫಿಕೇಟ್ ಇದೆ ನಾನು ಸರ್ಟಿಫಿಕೇಟ್ ಅಲ್ಲಿದ್ದೇನೆ ತಂದೆ ಸುಮ್ಮನೆ ಜನರಲ್ ಸತ್ತ ಸರ್ಟಿಫಿಕೇಟ್ ಥರ ಕೊಡ್ತಾರೆ ಕೋವಿಡ್ ಅಂತ ಕೊಡಲಿಲ್ಲ ಅಂದ್ರೆ ಏನಾಗ್ತದೆ ಕೋವಿಡ್ ಸತ್ತವರು ಸೊ ಅದಕ್ಕೆ ನಾನು ಸರ್ಕಾರದ ಮೇಲೆ ಎಲ್ಲರಿಗೂ ಕೂಡ ಡೆತ್ ಆಡಿಟ್ ಮಾಡಿ ಕೋವಿಡಲ್ಲಿ ಸತ್ತಂಥ ಎಲ್ಲರೂ ಕೂಡ ಕೆಲವರು ಬೆಡ್ ಸಾಯ್ದೇ ಇರ್ಬೋದು ಮನೆಯಲ್ಲೇ ಸತ್ತಿರ್ಬೋದು ಒಂದು ಅಫಿಡವಿಟ್ನ ನಾನು ಕೋವಿಡಲ್ಲಿ ಸತ್ತಿದ್ದೀನಿ ಅಂತ ಹೇಳಿ ಕೊಟ್ಟರೆ ಅದ್ರ ಮೇಲೆ ನೀವು ಪರಿಗಣನೆ ಮಾಡಬೇಕು ಅಂತೇಳಿ ನಾನು ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ